ಮತ್ತು ಸೋಮಣ್ಣವರು ಅವ್ರ ಹಿರಿಯರಿದ್ದಾರೆ, ಪಕ್ಷಕ್ಕೆ ಅವ್ರದ್ದೇ ಆದಂಥ ಕೊಡುಗೆ ಇದೆ. ಹಲವಾರು ಬಾರಿ ಚುನಾವಣೆಯಲ್ಲಿ ಗೆದ್ದು ಶಾಸಕರಾಗಿ ಮಂತ್ರಿಗಳಾಗಿ ರಾಜ್ಯಕ್ಕೆ ಸೇವೆಯನ್ನು ನೀಡಿದ್ದಾರೆ. ಮೊನ್ನೆ ಇತ್ತೀಚೆಗೆ ನಡೆದಂಥ ವಿಧಾನಸಭಾ ಚುನಾವಣೆ ವರುಣಾ ಕ್ಷೇತ್ರದಲ್ಲಿ ಮತ್ತು ಚಾಮರಾಜನಗರ ಕ್ಷೇತ್ರ, ಪಾಪ ಎರಡು ಕಡೆ ನಿಂತು ಗೆಲ್ತೀನಿ ಎನ್ನುವ ಒಂದು ಭರವಸೆ ಮೇಲೆ ಅಲ್ಲಿ ಹೋಗಿದ್ದರು. ಆ ಚುನಾವಣೆಯಲ್ಲಿ ಅವ್ರಿಗೆ ಪರಾಭವ ಆಗಿದೆ, ಹಿನ್ನಡೆ ಆಗಿದೆ, ಅದಕ್ಕೆ ಅದ್ರ ನೋವು ನಮಗೂ ಕೂಡ ಇದೆ. ಆದರೆ ಮೊನ್ನೆ ಸೋಮಣ್ಣವರು ಇವತ್ತು ಕೇಂದ್ರದ ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ, ಅಮಿತ್ ಶಾ ಜಿಯವ್ರನ್ನ ಭೇಟಿ ಮಾಡಿದ್ದಾರೆ. ರಾಜ್ಯದ ಅಧ್ಯಕ್ಷನ ಇಷ್ಟು ಮಾತ್ರ ಹೇಳ್ತೇನೆ, ನಾವು ಕೂಡ ಅವ್ರಿಗೆ ಸಂಪೂರ್ಣ ಬೆಂಬಲವನ್ನು ನೀಡ್ತೇವೆ. ಅವ್ರಿಗೆ ಏನೇ ಅಪೇಕ್ಷೆ ಇದ್ರು ಕೂಡ ಕೇಂದ್ರ ಮುಂದೆ ಏನವರು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಆ ವಿಚಾರ ನಾನು ಕೂಡ ಕೇಂದ್ರ ವರಿಷ್ಠರ ಜೊತೆ ಮಾತನಾಡ್ತೇನೆ. ನಮ್ಮದೇನು ಅಭ್ಯಂತರ ಇಲ್ಲ. ಲೋಕಸಭಾ ಚುನಾವಣೆ ಸ್ಪರ್ಧೆಗೆ ಬರೀ ರಾಜ್ಯ ಬಿಜೆಪಿಯಿಂದ ಒಪ್ಪಿಗೆ ಇದೆಯಾ ಸರ್? ಏನಣ್ಣ, ಸೋಮಣ್ಣವರ ಲೋಕಸಭಾ ಚುನಾವಣಾ ಸ್ಪರ್ಧೆಗೆ ಒಪ್ಪಿಗೆ ಇದೆಯಾ? ಬಿ ಸೋಮಣ್ಣ ಜೊತೆಗೆ ಯಾರೇ ಹಿರಿಯ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಅದನ್ನು ತೀರ್ಮಾನ ಮಾಡ್ತಕ್ಕಂಥದ್ದು ವಿಜೇಂದ್ರ ಅಲ್ಲ, ರಾಷ್ಟ್ರೀಯ ನಾಯಕರು, ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅವ್ರು ಏನು ತೀರ್ಮಾನ ಮಾಡ್ತಾರೆ, ನಾವು ಪಕ್ಷದ ಕಾರ್ಯಕರ್ತರಾಗಿ ರಾಜ್ಯಾಧ್ಯಕ್ಷರಾಗಿ ಅವರ ಒಂದು ಅದ್ರ ಪ್ರಕಾರ ನಡ್ಕೊಳ್ಬೇಕಾಗ್ತದೆ.